ಆಮೇಲೆ ಇವ್ನು ಒಳ್ಳೆ ಮೂಡಲ್ಲಿ ಇದ್ದೀನಿ, ಇಬ್ಬನಿ ತಪ್ಪಿದ ಹೇಳಿ ಸಿನಿಮಾ ನೋಡ್ಕೊಂಡು ಬಂದು ಒಂದು ಮೇಲೆ ಕುತ್ಕೊಂಡು ಏನೋ ಒಂದು ಪೋಯಿಟ್ರಿ ಬರಿತಾ ಇದ್ದೆ ನಾನು, ಕುತ್ಕೊಂಡು ಟ್ವೀಟ್ ಮಾಡಬೇಕು ಅಂತ. ಸರಿ, ಮೀಡಿಯಾದವರು ಕಾಯ್ತಾ ಇದ್ದಾರೆ ಅಂತ ಹೇಳಿ ಮಧ್ಯದಲ್ಲಿ ಕರ್ಕೊಂಬಂದ್ರು. ಇವ್ ಹೋಗ್ಬೇಕು, ನನ್ನ ಪೋಯಿಟ್ರಿ ಫಿನಿಶ್ ಮಾಡ್ಬಿಟ್ಟು ನಾನು ಟ್ವೀಟ್ ಮಾಡ್ತೀನಿ, ಅದನ್ನ ನೋಡಿ. ಥ್ಯಾಂಕ್ ಯು. ಫೈರ್ ಕಮಿಟಿ ಲೆಟರ್ಗೆ ಪರಮ ಕಡೆಯಿಂದ ಕಳಿಸಿದೀವಿ ನಾವು, ಸೈನ್ ಮಾಡಿ. ಸುದೀಪ್ ಅವರೇ ಸಿನಿಮಾ ಸೈ ಹಾಕಿದ್ದಾರೆ ಒಂದು ಲೆಟರಿಗೆ, ಸೊ ನೀವು ಕೂಡ ಸುದೀಪ್ ಅವರ ಫ್ಯಾನ್ ಆಗಿರೋದ್ರಿಂದ ಜಸ್ಟ್ ಏನು, ಸಾರಿ ನಾನು ಸರಿ ಸಮಸ್ಯೆಗಳಿಗೂ ಕೂಡ ಪರಿಹಾರ ಒದಗಿಸಬೇಕಾದ್ರೆ ಹೇಮಾ ಕಮಿಟಿ ತರ ಇಲ್ಲೊಂದು ಕಾನೂನು ಕ್ರಮ ಆಗ್ಬೇಕು, ಅಥವಾ ಕಮಿಟಿ ರಚನೆ ಆಗ್ಬೇಕು. ಒಳ್ಳೆ ಒಳ್ಳೆ ಉದ್ದೇಶ, ಅಂಡ್ ಸುದೀಪ್ ಸರ್ ಅದನ್ನ ಲೀಡ್ ಮಾಡ್ತಾ ಇದ್ದಾರೆ ಅಂತಂದ್ರೆ 100% ಪೂರ್ತಿ ಇಂಡಸ್ಟ್ರಿ ಅವರಿಗೆ ಸಾಥ್ ಕೊಡುತ್ತೆ. ಚೇತನ್ ಅವರ ನೇತೃತ್ವದಲ್ಲಿ ಬಟ್ ಸೈ ಹಾಕಿದ್ದಾರೆ. ಓಕೆ, ನಾವು ಸೈನ್ ಹಾಕ್ತೀವಿ ಆಬ್ವಿಯಸ್ಲಿ. ಯಾ ಶುರು ಮಾಡ್ತೀನಿ ಅಂದ್ರೆ, ಸಿ ಬರೀ ಸೈನ್ ಮಾಡಿಬಿಟ್ಟು ನಾನು ಹೋಗಿ ಆಮೇಲೆ ತಿರ್ಗಾ ಗುಹೆಯಲ್ಲಿ ಕುತ್ಕೊಂಡು ಸಿನಿಮಾ ಮಾಡ್ತಾ ಕುತ್ಕೊಂಡೆ, ದರ್ ಇಸ್ ನೋ ಪಾಯಿಂಟ್ ಅಲ್ವಾ. ಒಮ್ಮೆ ಸೈನ್ ಮಾಡಿದ್ಮೇಲೆ ಅದಕ್ಕೆ ಅದರ ಹಿಂದೆ ಏನು ಕೆಲಸ ಇದೆ ಅದನ್ನು ನಾನು ಮಾಡಬೇಕಾಗುತ್ತೆ. ಸೊ ನನಗೆ ನೀವು ಹೇಳೋದ್ರಿಂದ ನನಗೆ ಗೊತ್ತಾಗ್ತಿದೆ. ಸೊ ನಾನು ಹೊರಗಡೆ ಹೋಗಿ ನೋಡ್ತೀನಿ ಏನೋ ವಿಷಯ ಅಂತ. ಓಕೆ ಓಕೆ, ಇವತ್ತೇನು ಡೇಟ್? 6ನೇ ತಾರೀಕು. ಸರಿ, ಓಕೆ, ಥ್ಯಾಂಕ್ ಯು.